ಹಿರಿಯರಿಗೆ ಕಿರಿಯರಿಗೆ ನಿಮ್ಮ ರೇಖಾನಾಸ್ ಮಾಡುವ ಅಭಿನಂದನೆಗಳು. ಹಾಗೂ ನಮ್ಮ ಪ್ರಿಸ್ಮಿಕ್ ತಂಡ ತವೆಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನೀವಿರ್ತಿರ್ಲಿಲ್ಲ ಅಂದ್ರೆ ನನಗೆ ರೇಖಾದಾಸ್ ಅಂತ ಯಾರು ಗುರುತಿಸಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ನಿಮ್ಮಿಂದಾನೆ ನಾವು, ನೀವು ಯಾವತ್ತೂ ಹೇಗೆ ನಾವು ಕಲಾವಿದರ ಜೊತೆ ಇದ್ದೀರಾ, ಹಾಗೆ ಹೊಸಬ್ರ ಜೊತೆಗೂ ಹೊಸಬ್ರಿಗೂ ಪ್ರೋತ್ಸಾಹ ಕೊಡಿ, ಅವ್ರನ್ನ ಬೆಳೆಸಿ. ಯಾಕೆಂದ್ರೆ ಅದು ನಿಮ್ಮ ಕೈಲಿದೆ, ನಿಮ್ಮಿಂದಾನೆ ಸಾಧ್ಯ. ಮೀಡಿಯಾ ಇಲ್ಲ ಅಂದ್ರೆ ನಾವಿಲ್ಲ. ಇದನ್ನ ಹೇಳ್ತಾ ನನ್ನ ಸ್ಟೂಡೆಂಟ್ ಇದರಲ್ಲಿ ಏನ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಧನುಷ್ ಅಂತ, ನಾಮಕರಣ ಹೊಸ ನಾಮಕರಣ ಇಟ್ಕೊಂಡಿದ್ದಾರೆ. ಅವರ ರಿಯಲ್ ಹೆಸರು ದರ್ಶನ್ ಅಂತ, ಧನುಷ್ ಅಂತ ನಾಮಕರಣ ಮಾಡ್ಕೊಂಡಿದ್ದಾರೆ ಅವ್ರು, ನನ್ನ ಸ್ಟೂಡೆಂಟು. ಅವನ ಬಗ್ಗೆ ಒಂದೆರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸುಮಾರು ಜನ ನನ್ನ ಸ್ಟೂಡೆಂಟ್ಸು ಬಂದಿದ್ದಾರೆ. ನನಗೇನು ಖುಷಿ ಆಗ್ತಿದೆ ಅಂತಂದರೆ, ನನ್ನ ಸ್ಟೂಡೆಂಟ್ ಇವತ್ತು ಸುಮಾರು ಜನ ಹೀರೋ ಆಗಿದ್ದಾರೆ, ಕ್ಯಾರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಆರ್ಟಿಸ್ಟ್ ಆಗಿದ್ದಾರೆ ಅನ್ನೋದು ಒಂದು ಖುಷಿ. ಅದು ನನ್ನ ಕೈ ಕೆಳಗಡೆ ಬೆಳೆದವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಒಂದು ಹೆಮ್ಮೆ ನನಗೆ, ನನ್ನ ಸ್ಟೂಡೆಂಟ್ ಹೀರೋ ಆಗಿದ್ದಾರೆ, ನನ್ನ ಸ್ಟೂಡೆಂಟ್ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಕೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಈ ಹುಡುಗಂದು ಒಂದು ಒಂದು ಸ್ಮಾಲ್ ಆಗಿ ಹೇಳ್ಬಿಡ್ತೀನಿ. ಕ್ಲಾಸನ್ನು ಮುಗಿಸ್ಕೊಂಡು ಹೋದಾಗ ಎಲ್ಲರೂ ಹೋಗ್ಬಿಡ್ದೆ ಇವನೊಬ್ಬ ಮಾತ್ರ ನಿಂತ್ಕೋತಿದ್ದ ನನ್ನ ಕ್ಯಾಬಿನ್ ಹತ್ರ. ಯಾಕಪ್ಪ ಏನಾಯ್ತು, ಏನು ನಿಮ್ಮ ಹತ್ರ ಮಾತಾಡಬೇಕು ಮ್ಯಾಮ್ ಅಂತ. ಸರಿ ಮಾತಾಡು ಅಂದರೆ, ಸರಿ ಮ್ಯಾಮ್ ನಾಳೆ ಮಾತಾಡ್ತೀನಿ, ಯಾಕೋ ನನಗೆ ಬಾಯಿ ಬರ್ತಿಲ್ಲ. ಈ ಥರ ಒಂದು ವಾರ ಹಿಂಗೆ ಕಳೆದ್ಬಿಟ್ಟ, ದಿನ ಇವನು ಹಿಂಗೆ ಹೇಳ್ತಾನೆ, ದಿನ ಹಿಂಗೆ ಕಾಗೆ ಹೊಡಿತಾನೆ ಅನ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಕೊನೆಯದಾಗಿ ಇವತ್ತು ಹೇಳ್ತಾ ಇಲ್ಲ ನಾಳೆ ಅಂದ್ರೆ ನೀನು ಕೇಳಬಾರ್ದು ಅಂತಂದು. ಇಲ್ಲ ಮೇಡಮ್, ನನ್ನ ಒಂದು ಆಸೆ ಇದೆ, ಒಂದು ಕನಸಿದೆ, ನಾನು ಒಂದು ಸಿನಿಮಾ ಮಾಡಬೇಕು ಅನ್ನೋದು, ಒಂದು ಕನ್ನಡ ಸಿನಿಮಾ ಮಾಡಬೇಕು. ನಾನು ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಈ ಫಿಲಮ್ ಇಂಡಸ್ಟ್ರಿಯಲ್ಲಿ, ನಾನು ಬೆಳಿಬೇಕು ಮ್ಯಾಮ್, ನನಗೆ ತುಂಬ ಕನಸುಗಳಿದೆ ಮ್ಯಾಮ್. ಆಯ್ತಪ್ಪ, ಆಗುತ್ತೆ, ಇವತ್ತಿನ ನಾಳೆ ಆಗುತ್ತೆ, ಸಡನ್ನಾಗಿ ನಾನು ಹೀರೋ ಆಗ್ತೀನಿ, ನಾನು ಇದಾಗ್ತೀನಿ ಅಂತ ಕನಸುಗಳು ಇಟ್ಕೋಬೇಡ ಅಂತಂದೆ. ಇಲ್ಲ ಮ್ಯಾಮ್, ನಾನು ಅದನ್ನೇ ಹೇಳಕ್ ಬಂದೆ. ಆದರೆ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್, ನನ್ನಿಂದ ಏನು ಹೆಲ್ಪ್ ಬೇಕು ಅಂತ. ನಾನು ಸಿನಿಮಾ ಮಾಡ್ತೀನಿ, ಆದರೆ ಹೀರೋಯಿನು ನಿಮ್ಮ ಕಡೆಯಿಂದನೇ ಆಗಬೇಕು ಅಂತ. ನನ್ನ ಕಡೆಯಿಂದ ಆಗ್ಬೇಕು, ನೀನ್ ತಾನೆ ಹೋಗಿ ಸೆಲೆಕ್ಟ್ ಮಾಡ್ತೀಯಾ, ನೀನೇ ಬುಕ್ ಮಾಡ್ತೀಯಲ್ಲಪ್ಪ. ಇಲ್ಲ, ಹೀರೋಯಿನ್ ನಿಮ್ಮ ಮನೇಲೇ ಇದ್ದಾರೆ, ನಿಮ್ಮ ಮಗಳ ಜೊತೆ ನಾನು ಆ್ಯಕ್ಟ್ ಮಾಡಬೇಕು, ನೀನು ಅವ್ರನ್ನ ಒಪ್ಪಿಸ್ಬೇಕು, ನಾನು ಸಿನಿಮಾ ಮಾಡ್ತೀನಿ ಮ್ಯಾಮ್. ಪಾಪ ನನಗೇನು ಮಾತು, ಅವ್ನು ನನಗೆ ಆಶ್ಚರ್ಯ ಆಗೋದು, ಏನು ಸುಮ್ಮನೆ ಹುಡುಗ ಮಾತಾಡ್ತಾನೆ, ಒಂದು ವಾರದಿಂದ ಬರ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ಹೋಗ್ತಾನೆ ಅಂತ. ನಿಜವಾಗ್ಲೂ ಅವ್ನು ಮಾಡೇ ತೋರಿಸ್ಬಿಟ್ಟ. ನನಗೆ ಎಷ್ಟು ಆಶ್ಚರ್ಯ ಅಂದರೆ, ಮನೆಗೆ ಅಡ್ವಾನ್ಸೇ ತಗೊಂಡ್ಬಂದ್ಬಿಟ್ಟ ಇದು ಅಂತ. ನನಗೆ ಏನು ಹೇಳಬೇಕು ಅಂತಲೇ ತೋಚಿಲ್ಲ, ನನಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು.